जस्टिस संदेश सीमंत कुमार सिंग और इष्ट प्रभावित नम न्यायांग व्यवस्थे बे जस्टिस संदेश बहुत प्रश्न न्यायांग व्यवस्था न्यायांग वितरणे हेग नडीता इदे ಒಬ್ಬ ಜಡ್ಜು ಇನ್ನೊಬ್ಬ ಜಡ್ಜ್ಗೆ ಕೇಸಿನ ಬಗ್ಗೆ ಮಾತಾಡಬಹುದಾ ಅಥವಾ ವಕೀಲರ ವಾದಗಳನ್ನು ಆಲಿಸಿ ಜಡ್ಜ್ ತೀರ್ಪು ಕೊಡಬೇಕಾಗುತ್ತೆ ವಕೀಲರ ವಾದಗಳ ಬಿಟ್ಟು ಹೊರಗಡೆಯ ಪ್ರಭಾವದಿಂದ ನ್ಯಾಯಾಧೀಶರು ಪ್ರಭಾವಿತರಾಗ್ತಾರ ಈ ಎಲ್ಲ ಪ್ರಶ್ನೆಗಳು ನಿನ್ನೆ ನ್ಯಾಯಮೂರ್ತಿ ಸಂದೇಶ್ ಅವರು ಕೊಟ್ಟಂತಹ ಕೋರ್ಟ್ನಲ್ಲಿ ನೀಡಿದಂತಹ ಹೇಳಿಕೆಗಳಿಂದ ಡೆಪ್ಟಿ ತಹಸೀಲ್ದಾರ್ ಅವರ ಬೇಲ್ ಅಪ್ಲಿಕೇಶನ್ ಹಾಗೂ ಡಿಸಿ ಮಂಜುನಾಥ್ ಅವರನ್ನ ಯಾಕೆ ನೀವು ಅರೆಸ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆಗಳು ಎತ್ತಿದಾಗ ಉದ್ಭವವಾದವು ಇಷ್ಟೆಲ್ಲ ಆದರೂ ಸಹ ವಕೀಲರ ಸಂಘ ವಕೀಲರ ಸಮೂಹ ದಿಗ್ಭ್ರಮೆಗೊಳ್ಳುವಂತಹ ಒಂದು ಸನ್ನಿವೇಶ ಏನಂತಂದ್ರೆ ನ್ಯಾಯಮೂರ್ತಿ ಸಂದೇಶ್ ಅವರನ್ನ ಇನ್ನೊಬ್ಬ ಜಡ್ಜ್ ಕೂಡಿಸ್ಕೊಂಡು ಮಾತಾಡಿ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಹಿಂದೆ ಈ ತರ ಮಾಡಿರೋ ನಿದರ್ಶನಗಳಲ್ಲಿ ಟ್ರಾನ್ಸ್‌ಫರ್ ಆಯ್ತು ಅಂತ ಒಂದು ಥ್ರೆಟ್ ಅನ್ನು ಕೊಟ್ಟಿದ್ದಾರೆ ಅಂತ ಜಸ್ಟಿಸ್ ಸಂದೇಶ್ ಹೇಳಿದ್ದಾರೆ ಆದ್ರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಇದೆ ಆದರೆ ಅಲ್ಲೂ ಸಹ ಲಕ್ಷ್ಮಣ ರೇಖೆಗಳಿದೆ ಆ ಲಕ್ಷ್ಮಣ ರೇಖೆಗಳೇನು ಒಬ್ಬ ಜಡ್ಜ್ ಇನ್ನೊಬ್ಬ ಜಡ್ಜ್ ಅನ್ನು ಮಾತಾಡ್ಕೊಡ್ತು ತಾನು ಏನು ಆಲಿಸಿದಾನೆ ಕೋರ್ಟ್ ಅಲ್ಲಿ ಅದರ ಆಧಾರದ ಮೇಲೆ ತೀರ್ಪು ಕೊಡಬೇಕು ಆದರೆ ಈ ಲಕ್ಷ್ಮಣ ರೇಖೆ ಮೀರಿ ಕೆಲವು ವರ್ತನೆಗಳು न्यायांग व्यवस्थे नोड़ता कार्यांग इंत वर्तने अनेक वर्तने ना नोड़बिटी ना सहिसको सूम्ने स्वच्छवा न्यायांग व्यवस्थे इू अक्षम्य ना उपलब्ध स्थिति ना यदे कारण आदि ना वकील संघ बेंगलूर नम सर्व सदस्य कार्यकारी मंडल सदस्य नम ಕಾರ್ಯದರ್ಶಿಗಳಾದ ಟಿ ಜಿ ರವಿ ಖಜಾಂಚಿಗಳಾದ ಹರೀಶ್ ಅವರು ಎಲ್ಲರೂ ಸಹ ಒಮ್ಮತದಿಂದ ನಾವು ನೀಡಿದಂತ ಒಂದು ಮಾಡಿದಂತ ಒಂದು ತರಾವ ಏನಂತಂದ್ರೆ ಅಥವಾ ತೀರ್ಮಾನ ಏನಂತಂದ್ರೆ ಕೂಡಲೇ ಮುಖ್ಯ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಚೀಫ್ ಜಸ್ಟಿಸ್ ಇಂಡಿಯಾ ಆಫ್ ಇಂಡಿಯಾ ಎನ್ ಡಿ ರಮಣ ಅವರು ಇದರ ಬಗ್ಗೆ ತನಿಖೆ ಹಾಗೂ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಇದನ್ನ ಹೊರಗೆ ತರಬೇಕಾಗುತ್ತೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರುವಂತ ಲೋಪಗಳು ಸಹ ಆಚೆ ಬರಬೇಕಾಗುತ್ತೆ ಒಂದು ಎರಡನೇದು ನ್ಯಾಯಾಧೀಶರಿಗೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಏನಿದೆ ಅಥವಾ ನ್ಯಾಯಾಧೀಶರಿಗೆ ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಮುಂದೆ ಇಂತಹ ಘಟನೆಗಳು ಮರುಕಳಿಸಬಾರದಂದ್ರೆ ನ್ಯಾಯಾಧೀಶರಿಗೆ ಒಂದು ಕೋಡ್ ಆಫ್ ಕಾಂಡಕ್ಟ್ ಅ ಮಾಡಬೇಕಾಗುತ್ತೆ ಹಿಂದೆ ಮಾಡಿದ್ದಾರೆ ಕೋಡ್ ಆಫ್ ಕಾಂಡಕ್ಟ್ ಆದರೆ ಆ ಕೋಡ್ ಆಫ್ ಕಾಂಡಕ್ಟ್ ವರ್ಕ್ ಆಗ್ತಾ ಇಲ್ಲ ನ್ಯಾಯಾಧೀಶರಿಗೆ ಕೋಡ್ ಆಫ್ ಕಾಂಡಕ್ಟ್ ಮಾಡಿ ಅವರಿಗೂ ಸಹ ಏನು ಮಾಡಬಹುದು ಏನು ಮಾಡಬಾರದು ಅನ್ನೋ ಒಂದು ಎಸ್ಓಪಿ ಆಗಲಿ ಅಥವಾ ಒಂದು ವರ್ತನೆಯ ಒಂದು ಕೈಪಿಡಿಯಾಗಿ ಇಂತದನ್ನ ಘೋಷಿಸಬೇಕಾಗುತ್ತೆ ಮುಂದೆ ಅನೇಕ ದೇಶದ ಅನೇಕ ಉಚ್ಚ ನ್ಯಾಯಾಲಯಗಳಲ್ಲಿ ಸುಮಾರು 550 ರಿಂದ 600 ಉಚ್ಚ ನ್ಯಾಯಾಲಯಗಳ ಜಡ್ಜ್ಗಳಿದ್ದಾರೆ ನ್ಯಾಯಾಧೀಶರು ಆದ್ರಿಂದ ಇವರೆಲ್ಲರಿಗೂ ಸಹ ನಾವು ಕೋಡ್ ಆಫ್ ಕಾಂಡಕ್ಟ್ ಅನ್ನು ರೂಪಿಸಿ ಅದನ್ನ ಘೋಷಣೆ ಮಾಡಬೇಕಾಗುತ್ತೆ ಮುಂದೆ ಈ ಒಂದು ಪರಿಸ್ಥಿತಿ ಇರಬಾರದು ಸಾಮಾನ್ಯ ಮನುಷ್ಯ ಏನಕ್ಕೆ ಬರ್ತಾನೆ ನ್ಯಾಯಾಲಯಕ್ಕೆ ಸಾಮಾನ್ಯ ಮನುಷ್ಯ ಬರೋದು ಏನೋ ನ್ಯಾಯಾಧೀಶರು ದೇವಸ್ಥಾನದಲ್ಲಿ ಕೂತಿದಾರಪ್ಪ ಆ ದೇವಸ್ಥಾನದಲ್ಲಿ ಕೂತಿರೋದಕ್ಕೆ ನನ್ನ ಹಕ್ಕುಗಳನ್ನು ಅವರು ಒಪ್ಪಿಸಿದಿನಿ ಅವರು ಆ ಹಕ್ಕುಗಳ ಬಗ್ಗೆ ಒಂದು ತೀರ್ಪು ಕೊಡ್ತಾರೆ ಅದು ನಿಜಾನೋ ಇಲ್ಲೋ ಅನ್ನೋದು ಅವರು ಘೋಷಿಸುತ್ತಾರೆ ಆದರೆ ಒಂದೇ ನ್ಯಾಯಾಧೀಶರು ಕೊಟ್ಟಂತ ಘೋಷಣೆ ಫೈನಲ್ ಅಲ್ಲ ಸುಮಾರು 2-3 ಅಪೀಲ್ಗಳು ಇರುತ್ತೆ ಯಾಕೆ 2-3 ಅಪೀಲ್ಗಳು ಇರುತ್ತೆ ಒಂದು ನ್ಯಾಯಾಲಯ ತಪ್ಪು ಮಾಡಿರಬಹುದು ನೆಕ್ಸ್ಟ್ ನ್ಯಾಯಾಲಯ ಸರಿಪಡಿಸುತ್ತೆ ಅನ್ನೋ ಒಂದು ವ್ಯವಸ್ಥೆ ಸುಮಾರು 3-6 ವರ್ಷಗಳಿಂದ ನಮ್ಮಲ್ಲಿ ಬಂದಿದೆ